ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ, ಗಂಟೆ ಸುಮಾರು 12 ಆಗ್ತಾ ಇದೆ. ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದಾಗಿದೆ. ಸ್ವಲ್ಪ ಮಾರ್ಕೆಟ್ ಕಡೆ ಹೋಗೋಣ ಅಂತ ಬೇಗ ಅಡುಗೆ ಕೂಡ ಮುಗಿಸಿದ್ದೀನಿ. ಆಚೆ ಕಡೆ ಮಳೆ ಕೂಡ ಇಲ್ಲ, ಇವಾಗ್ಲೇ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀನಿ. ಕೆಲವೊಂದಿನ ಮಧ್ಯಾಹ್ನದ ಮೇಲೆ ವಿಪರೀತ ಮಳೆ ಶುರುವಾಗತ್ತೆ, ಸಂಜೆವರೆಗೂ ಕೂಡ ಸ್ಟಾಪೇ ಆಗೋದಿಲ್ಲ. ಇವತ್ತು ಮಳೆ ಕೂಡ ಇಲ್ಲ, ಹಾಗಾಗಿ ಇವಾಗ್ಲೇ ರೆಡಿ ಆಗಿದ್ದೀನಿ. ಇವರಿಗೂ ಕೂಡ ಕಾಲ್ ಮಾಡಿದ್ದೀನಿ, ಇನ್ನೇನ್ ಬಂದು ಕರ್ಕೊಂಡು ಹೋಗ್ತಾರೆ. ಶಾಪಿಂಗ್ ಹೋಗಿದ್ದಾರೆ, ಇವಾಗ ಬರ್ತೀನಿ ಅಂತ ಹೇಳಿದ್ದಾರೆ, ಕಾಲ್ ಮಾಡಿದ್ದೆ. ಮಾರ್ಕೆಟಿಗೆ ಹೋಗಿ ಇವಾಗ ತಾನೇ ಬಂದು ಕೂತಿದ್ದೀನಿ. ಮಾರ್ಕೆಟಿಗೆ ಹೋಗಿದ್ ರೀಸನ್ ಏನಪ್ಪ ಅಂತಂದ್ರೆ, ನನಗೊಂದೆರಡು ದುಪ್ಪಟ ಬೇಕಾಗಿತ್ತು, ಹಾಗಾಗಿ ಹೋಗಿದ್ದು. ಮೊದಲಿಗೆ ಒಂದು ಬ್ಲೌಸ್ ಪೀಸ್ ಅನ್ನ ತಂದೆ, ಇದಕ್ಕೆ 60 ರೂಪಾಯಿ ಕೊಟ್ಟಿದ್ದೀನಿ. ಒಂದ್ ರೀತಿ ಸಿಲ್ಕ್ ತರ ಇದೆ ಇದು, ನನಗೆ ಈ ಕಲರ್ ಬೇಕಾಗಿತ್ತು ಅಂತ ಖರೀದಿ ಮಾಡಿದೆ. 80 cm ಇದೆ, 60 ರೂಪಾಯಿ ಅಂತ ಹೇಳಿದ್ರು. ಚೆನ್ನಾಗಿದೆ, ಒಳಗಡೆ ಲೈನಿಂಗ್ ಕೊಟ್ಟು ಹೊಲ್ದ್ರೆ ಚೆನ್ನಾಗಿ ಕಾಣಬಹುದು ಈ ಬ್ಲೌಸ್ ಪೀಸು, ಅಲ್ಲರಿ? ನನ್ಗೆ ಕೆಲವೊಂದು ಸೀರೆಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಾಕೊಳ್ಬಹುದಲ್ವಾ ಅಂತ ಹೇಳಿ ತಂದಿದ್ದು. ನೋಡೋಣ, ಇದನ್ನ ಸ್ಟಿಚ್ ಮಾಡಿಸಿದ ನಂತರ ಕಾಣಿಸ್ತೀನಿ. ಒಂದು ಲೆಗ್ಗಿನ್ಸ್ ತಂದೆ, ಇದಕ್ಕೆ 180 ರೂಪೀಸ್. ಮಲ್ಲಿಕಾರ್ಜುನ್ ಹೋಗಿದ್ದೆ. ಮೇನ್ ಆಗಿ ಹೋಗಿದ್ದು ನನಗೆ ದುಪ್ಪಟ ಬೇಕು ಅಂತ. ಎಲ್ಲಾ ಟೈಮ್ನಲ್ಲೂ ಎಲ್ಲಾದ್ರೂ ಹೋಗುವಾಗ ದುಪ್ಪಟನ ಹಾಕೊಳ್ಳೋದಿಲ್ಲ, ನಾನು ತುಂಬಾ ಕಡಿಮೆ. ಎಲ್ಲಾದ್ರೂ ಫಂಕ್ಷನ್ಗಳಿಗೆಲ್ಲ ಹೋಗುವಾಗ ಹಾಗೆ ಡ್ರೆಸ್ ಹಾಕೊಂಡು ಹೋದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ, ಹಾಗಾಗಿ ದುಪ್ಪಟ ಬೇಕು ಅಂತ ಹೋಗಿದ್ದಾಗಿತ್ತು. ಒಂದೊಂದು ದುಪ್ಪಟಾಗೂ 130 ರೂಪೀಸ್ ಇದು. ಬಟ್ಟೆ ಮಾತ್ರ ತುಂಬಾ ಸ್ಮೂತ್ ಇದೆ, ಏನಕ್ಕಾದ್ರೂ ತಾಗ್ದ್ರೆ ಇದು ಎಳ್ಕೊಂಡು ಬರತ್ತೆ. ಮತ್ತೆ 250 ರೂಪೀಸ್ದೆಲ್ಲ ಇತ್ತು, ಅದೆಲ್ಲ ಬೇಡ ಸಾಕು ಅಂತ ಇದನ್ನೇ ಖರೀದಿ ಮಾಡಿದೆ. ಇದೊಂದು ದುಪ್ಪಟ, ಹಾಗೇನೆ ಇನ್ನ ಒಂದು ಈ ಕಲರ್ ದುಪ್ಪಟ. ಇಷ್ಟೇ ಖರೀದಿ ಮಾಡಿದ್ದು. ಯಾಕೆ ಮಾರ್ಕೆಟಿಗೆ ಹೋಗಿದ್ರಿ ಅಂತ ಕೇಳ್ಬಹುದು ಅಂತ. ಎಲ್ಲೂ ಕೂಡ ವಿಡಿಯೋ ಮಾಡಿಲ್ಲ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು ಮಾರ್ಕೆಟ್ ಮಾತ್ರ, ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಮಾಡಿಲ್ಲ. ಹೋಗಿದ್ದು ಮಲ್ಲಿಕಾರ್ಜುನ್, ಪಾಪುಗೆ ಇದೇ ಕಲರ್ ಅಲ್ಲಿ ಒಂದು ಟೀ ಶರ್ಟ್ ಕೊಡ್ಸಿದ್ವಿ ಡೈಲಿ ವೇರ್ ಮಾಡೋದಕ್ಕೆ. ಮಲ್ಲಿಕಾರ್ಜುನ್ ಹೋಗ್ಬಿಟ್ಟು ಬೇಕರಿಗೆ ಹೋಗ್ಬಿಟ್ಟು ಮನೆಗೆ ಬಂದ್ವಿ, ಇನ್ನೆಲ್ಲೂ ಕೂಡ ಹೋಗಿಲ್ಲ. ಹಾಗೇನೆ ಎಲ್ಲೂ ಕೂಡ ವಿಡಿಯೋ ಮಾಡಿಲ್ಲ, ತುಂಬಾ ರಶ್ ಇದಾರೆ ಅಂತ. ಎರಡು ದುಪ್ಪಟ, ಒಂದು ಲೆಗ್ಗಿನ್ಸ್, ಹಾಗೇನೆ ಬ್ಲೌಸ್ ಪೀಸ್. ಪಾಪುಗೆ ಈ ಕಲರ್ ಟೀ ಶರ್ಟ್ ಕೊಡ್ಸಿದ್ವಿ, ಪಾಪನು ಕೂಡ ಕರ್ಕೊಂಡು ಹೋಗಿದ್ವಿ ಇವತ್ತು. ಅವನಿಗೆ ಮನೇಲೆ ಇದ್ದು ಇದ್ದು ಬೇಜಾರು ಬರತ್ತೆ ಅಲ್ವಾ ಅಂತ ಪಾಪುಗೂ ಕೂಡ ಕರ್ಕೊಂಡು ಹೋಗಿದ್ವಿ. ಮಲ್ಲಿಕಾರ್ಜುನ್ ಅಲ್ಲಿ ಶಾಪಿಂಗ್ ಮಾಡಿದ್ದು. ಡ್ರೆಸ್ ಏನು ಕೂಡ ಖರೀದಿ ಮಾಡಿಲ್ಲ, ಮೀಶೋದಲ್ಲಿ ತರಿಸಿದಂತಹ ಡ್ರೆಸ್ ಗಳೆಲ್ಲ ಹಾಗೆ ಇದೆ, ಹಾಕದೆ ಇರುವಂತದ್ದು. ನಮ್ಮ ಮನೆಯವರಿಗೂ ಕೂಡ ಏನು ಕೂಡ ಬಟ್ಟೆನ ಖರೀದಿ ಮಾಡಿಲ್ಲ. ನಾನ್ ಬರ್ತ್ಡೇಗೆ ಕೊಡಿಸಿದಂತಹ ಡ್ರೆಸ್ ಅವೆಲ್ಲ ಕೂಡ ಹಾಗೆ ಇದೆ, ಇನ್ನೂ ಕೂಡ ಅವ್ರು ಹಾಕಿಲ್ಲ, ಹಾಗಾಗಿ ಏನು ಕೂಡ ಖರೀದಿ ಮಾಡಿಲ್ಲ. ಪ್ರತಿ ವರ್ಷ ಅತ್ತೆಗೆ ಗಣೇಶ ಹಬ್ಬಕ್ಕೆ ಸೀರೆ ಕೊಡಿಸ್ತಾ ಇದ್ವಿ. ಈ ಬಾರಿ ಎಲ್ಲಾದ್ರೂ ಹೊರಗಡೆ ಹೋಗ್ತೀವಲ್ವಾ, ಅವಾಗ ತಂದ್ರೆ ಆಯ್ತು, ಯಾವಾಗ್ಲೂ ಕೂಡ ಹೊನ್ನ ವಾರದಲ್ಲೇ ಕೊಡಿಸ್ತಾ ಇರ್ತೀವಿ ಅಂತ ಈ ಬಾರಿ ಅತ್ತೆಗೆ ಸೀರೆ ತಂದಿಲ್ಲ. ಹಾಗೇನೆ ಎಲ್ಲೂ ಕೂಡ ಫಂಕ್ಷನ್ಗಳು ಇಲ್ಲ ಇವಾಗ ಕೊರೋನಾ ಆದ್ರಿಂದ. ಸ್ವಲ್ಪ ದಿನ ಬಿಟ್ಟು ಎಲ್ಲಾದ್ರೂ ನಾವು ಹೋದಾಗ ತಂದ್ಕೊಡೋಣ ಅತ್ತೆಗೆ ಸೀರೆ ಅಂತ ಅತ್ತೆಗೆ ಸೀರೆ ತಂದಿಲ್ಲ. ಇನ್ನ ನಾನು ಊಟ ಮುಗಿಸ್ಕೊಳ್ತೀನಿ, ಹಸಿವೆ ಆಗ್ತಾ ಇದೆ, ಅಡುಗೆ ಮಾಡಿಟ್ಬಿಟ್ಟು ಹೋಗಿದ್ದೆ. ಮೊದಲಿಗೆ ಊಟ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಇವತ್ತು ಸ್ವಲ್ಪ ಕೆಲಸಗಳಿದೆ, ಒಂದೊಂದಾಗಿ ಎಲ್ಲ ಕೆಲಸನು ಕೂಡ ಮಾಡ್ಕೊಳ್ಬೇಕು. ಇವತ್ತು ಅಡುಗೆ ಮಾಡೋ ಕೆಲಸ ಇರ್ಲಿಲ್ಲ. ಇತ್ತು ರೀ, ಅಡುಗೆ ಮಾಡಿದ್ದೆ, ಆದ್ರೆ ಸಾರು ಮಾಡಿಲ್ಲ ಅಷ್ಟೇ, ನಿನ್ನೆ ಮಾಡಿದ್ದೆ ಸಾರು. ಅದೇ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿದ್ದಾಗಿದೆ. ಪಾಪು ಕೂಡ ಬಂದಿದ್ದ, ಪಾಪು ಜೊತೆ ಆಟ ಆಡ್ತಾ ಇದ್ದಾರೆ ನಮ್ಮನೆಯವರು. ನಾನಿಲ್ಲಿ ದಿಂಬಿಗೆಲ್ಲಾನು ಕೂಡ ಕವರ್ ಹಾಕ್ತಾ ಇದ್ದೀನಿ.
ಅವನದೇ ಆದಂತಹ ಆಟ, ಅವನ್ ಹೇಗೆ ಹೇಳ್ತಾನೋ ಹಾಗೆ ಆಟ ಆಡ್ಬೇಕು, ಇಲ್ಲಾಂತಂದ್ರೆ ಪಾಪ ಕೋಪ ಬರತ್ತೆ. ಗೊಂಬೆ ಎಲ್ಲ ಹಿಡ್ಕೊಂಡು ಆ ಕಡೆ ಎಸೆಯೋದು ಈ ಕಡೆ ಎಸೆಯೋದು ಅಂತ ಆಟ ಆಡ್ತಾ ಇರ್ತಾನೆ. ಪಾಪು ಆಟ ಆಡಿ ಕೆಳಗಡೆ ಹೋಗಿದ ನಂತರ ನಾನು ಕೂಡ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದೆ. ಅದಾಗಿದ ನಂತರ ನಾನಿಲ್ಲಿ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ಸ್ಟ್ಯಾಂಡ್ ಎಲ್ಲನೂ ಕೂಡ ಸ್ವಲ್ಪ ಒರೆಸೋಣ ಅಂತ ಬಂದಿದ್ದೀನಿ. ಪಾತ್ರೆ ಸ್ಟ್ಯಾಂಡನ್ನು 2 ದಿನಕ್ಕೊಮ್ಮೆ ಒರೆಸ್ಕೊಳ್ತೀನಿ. ಡೇಲಿ ಒರೆಸೋದಿಲ್ಲ, ಡೇಲಿ ಏನು ಧೂಳಾಗೋದಿಲ್ಲ ಅಂತ 2 ದಿನಕ್ಕೊಮ್ಮೆ ಒರೆಸ್ಕೊಳ್ಳೋದು. ನೀವು ಯಾವಾಗಲೂ ಕೇಳ್ತೀರಿ ಪಾತ್ರೆ ಸ್ಟ್ಯಾಂಡನ್ನು ಎಲ್ಲಿ ಖರೀದಿ ಮಾಡಿದ್ದೀರಿ ಅಂತ. ಇದು ಪಾತ್ರೆ ಅಂಗಡಿನಲ್ಲೇ ಸಿಗತ್ತೆ ಸ್ನೇಹಿತರೆ. ಇದರಲ್ಲಿ ದೊಡ್ಡ ಸೈಜ್ ಕೂಡ ಸಿಗತ್ತೆ, ಇದು ಸ್ವಲ್ಪ ಚಿಕ್ಕ ಸೈಜ್ ಅಂತಲೇ ಹೇಳ್ಬೋದು ಪಾತ್ರೆ ಸ್ಟ್ಯಾಂಡು. ಇದರಲ್ಲಿ ಜಾಸ್ತಿ ಪಾತ್ರೆ ಏನು ಕೂಡ ಹಿಡಿಸೋದಿಲ್ಲ. ನಾನಿಲ್ಲಿ ಸ್ಟ್ಯಾಂಡೆಲ್ಲ ಒರೆಸಿದ ನಂತರ ಮಧ್ಯಾಹ್ನ ಊಟ ಮುಗಿಸಿ ಪಾತ್ರೆ ತೊಳೆದು ಟಬ್ಬಲ್ಲಿ ಹಾಕಿದ್ದೆ ಅಲ್ವಾ, ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಇವಾಗ. ಫ್ರಿಜ್ ಕ್ಲೀನಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಡೀಪ್ ಕ್ಲೀನ್ ಏನು ಕೂಡ ಮಾಡ್ತಾ ಇಲ್ಲ ಇವತ್ತು, ಹಾಗೆ ಒಮ್ಮೆ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ. ನೀಟಾಗಿ ಇದೆ, ಏನು ಕೂಡ ಅಷ್ಟೊಂದು ಗಲೀಜಾಗಿಲ್ಲ ಫ್ರಿಜ್ಜು, ಹಾಗಾಗಿ ಸ್ವಲ್ಪ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ. ನೀವು ತುಂಬ ಜನ ಫ್ರಿಜ್ ಆರ್ಗನೈಸ್ ವಿಡಿಯೋ ಮಾಡಿ ಅಂತ ಕೇಳ್ತೀರಿ. ನಮ್ಮನೆ ಫ್ರಿಡ್ಜಲ್ಲಿ ನಾನು ಏನು ಕೂಡ ಇಡೋದೇ ಇಲ್ಲ ಸ್ನೇಹಿತರೆ. ಹೇಗೆ ನಾನು ಆರ್ಗನೈಸ್ ಮಾಡಿದಂತಹ ವಿಡಿಯೋ ಮಾಡೋದಲ್ವಾ, ಏನು ಕೂಡ ಇಡೋದಿಲ್ಲ. ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಈ ರೀತಿ ಮಾತ್ರ, ಮಿಕ್ಕಿದಂತಹ ಯಾವುದೇ ಅಡುಗೆ ಆಗಿರ್ಬೋದು ಏನು ಕೂಡ ಇಡೋದಿಲ್ಲ ನಾನು ಫ್ರಿಡ್ಜಲ್ಲಿ. ತರಕಾರಿ ಏನಾದರೂ ಜಾಸ್ತಿ ತಂದಾಗ ಫ್ರಿಡ್ಜಲ್ಲಿ ಇಡ್ತೀನಿ, ಬಿಟ್ಟರೆ ಹಾಲು ಅಷ್ಟೇ. ನಾನ್ ವೆಜ್ ಐಟಮ್ ಅಂತೂ ಯಾವಾಗಲೂ ಕೂಡ ನಾವು ಫ್ರಿಡ್ಜಲ್ಲಿ ಇಟ್ಟಿದ್ದೇ ಇಲ್ಲ, ಇಡೋದೂ ಇಲ್ಲ. ದೇವರ ಪೂಜೆಗೆ ಹೂವು ಎಲ್ಲ ತಂದರೆ ಹಿಂದಿನ ದಿನನೇ ತರ್ತೀವಲ್ವ ನಾವು, ಅದನ್ನೆಲ್ಲ ಫ್ರಿಡ್ಜಲ್ಲಿ ಇಡ್ತೀನಿ ನಾನು, ಫ್ರೆಶ್ ಆಗಿರತ್ತೆ ಅನ್ನೋಗೋಸ್ಕರ ಅಷ್ಟೇ. ಸಂಜೆ 6 ಕಾಲ ಆಗ್ತಾ ಇದೆ, ಇವಾಗ ಸಿಗ್ತಾ ಇದ್ದೀನಿ ನೋಡಿ. ಅಕ್ಕನ ಹತ್ರ ಒಂದೆರಡು ಡ್ರೆಸ್ಸನ್ನು ಅಲ್ಟ್ರೇಷನ್ ಮಾಡಿಕೊಂಡೆ. ನಾನು ತುಂಬ ಸಣ್ಣ ಇರೋದ್ರಿಂದ ಡ್ರೆಸ್ಸನ್ನು ತೆಗೆದುಕೊಂಡಾಗ ಅಲ್ಟ್ರೇಷನ್ ಮಾಡಿನೇ ಹಾಕ್ಕೊಳ್ಬೇಕು. ಅಲ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಕೆಳಗಡೆ ಹೋಗಿದ್ದೆ ಬಟ್ಟೆನ, ಅಕ್ಕ ಡ್ರೆಸ್ಸನ್ನೆಲ್ಲ ಸ್ಟಿಚ್ ಮಾಡಿಕೊಟ್ರು. ಗಣೇಶ ಹಬ್ಬ ಬಂತಲ್ವಾ, ಎಲ್ಲಾದರೂ ಆಚೆ ಕಡೆ ಹೋಗುವಾಗ ಹೊಸ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗೋದಕ್ಕಷ್ಟೇ. ಇನ್ನು ಕೂಡ ನಂದು ಟೀ ಆಗಿಲ್ಲ, ನಮ್ಮನೆಯವ್ರು ಬಂದಿಲ್ಲ, ತಲೆಗೆ ಎಣ್ಣೆ ಹಾಕಿದ್ದೀನಿ ಆವಾಗ್ಲೇ. ನೀವು ತುಂಬ ಜನ ಯಾವಾಗಲೂ ಕಾಮೆಂಟಲ್ಲಿ ಕೇಳ್ತೀರಿ ಯಾವ ಹೇರ್ ಆಯಿಲ್ ಅನ್ನು ಉಪಯೋಗಿಸ್ತೀರಿ ಅಂತ. ಕೊಕೊನಟ್ ಆಯಿಲೇನೆ. ಇವಾಗ ಬಿಸಿ ಬಿಸಿಯಾಗಿ 1 ಕಪ್ ಟೀ ಮಾಡ್ಕೊಂಡು ಕುಡಿತೀನಿ. ಇವರು ಇನ್ನೂ ಕೂಡ ಬಂದಿಲ್ಲ, ಇನ್ನೂ ಲೇಟ್ ಆಗ್ಬಹುದು. ಹಾಗಾಗಿ ಇತ್ತೀಚೆಗೆ ನನಗೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ, ತುಂಬಾ ತಲೆ ಕೂದಲು ಉದುರ್ತಾ ಇದೆ. ಟೀ ಕುಡಿದು ನಾನು ಆಮೇಲೆ ಸಿಗ್ತೀನಿ. ರಾತ್ರಿ ನಾನು ಊಟ ಎಲ್ಲ ಮುಗಿಸಿದಾದ್ಮೇಲೆ ಕಿಚನ್ ಅನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಕಟ್ಟೆ ಹತ್ರ ಎಲ್ಲಾನು ಕೂಡ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಕ್ಲೀನಿಂಗ್ಗೆ ಲೈಸಾಲ್ ಅನ್ನು ಉಪಯೋಗಿಸ್ತೀನಿ, ತುಂಬ ನೀಟಾಗಿ ಕ್ಲೀನ್ ಆಗತ್ತೆ. ನೀವು ಕೇಳಬಹುದು ಪ್ರತಿದಿನ ಕೂಡ ನೀವು ಹೀಗೆ ಉಜ್ಜಿಬಿಟ್ಟು ಗ್ಯಾಸ್ ಕಟ್ಟೆನ ಕ್ಲೀನ್ ಮಾಡ್ತೀರಾ ಅಂತ. ಇಲ್ಲ, ವಾರದಲ್ಲಿ ಒಂದಿನ ಮಾತ್ರ ಈ ರೀತಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ತೀನಿ, ಮಿಕ್ಕಿದ ದಿನ ಎಲ್ಲ ಹಾಗೆ ಬಟ್ಟೆನಲ್ಲಿ ಒರೆಸ್ಕೊಂಡು ಬರ್ತೀನಿ. ಈ ಒಗ್ಗರಣೆ ಎಲ್ಲ ಮಾಡ್ತೀವಲ್ವಾ, ಒಂದು ರೀತಿ ಎಣ್ಣೆಣ್ಣೆ ಅಂತ ಅನಿಸ್ತಾ ಇರತ್ತೆ, ಹಾಗಾಗಿ ವಾರದಲ್ಲಿ ಒಂದಿನ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ರಾತ್ರಿ ಪಾಪು ಕೂಡ ಬಂದಿದ್ದ, ಊಟ ಎಲ್ಲ ಮುಗಿಸಿ ಪಾಪು ಮೊಬೈಲ್ ನೋಡ್ತಾ ಕೂತಿದ್ದಾನೆ ರೂಮಲ್ಲಿ. ನೆಕ್ಸ್ಟ್ ಡೇ ಗುರುವಾರ ನಿಮ್ಮನ್ನ ಮೀಟ್ ಮಾಡ್ತಾ ಇರೋದು. ಮನೆ ಕ್ಲೀನಿಂಗ್ ಮುಗಿಸಿ, ಸ್ನಾನ ಮುಗಿಸಿ, ದೇವರ ಪೂಜೆ ಕೂಡ ಮುಗಿಸಿ ಬಂದಿದ್ದೀನಿ. ಇವಾಗ ಕಿಚನಲ್ಲಿ ಇದ್ದೀನಿ, ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಹಾಲನ್ನು ಕೂಡ ಕಾಯೋದಕ್ಕಿಟ್ಟಿದ್ದೀನಿ. ಇಲ್ಲಿ ಸೌತೆಕಾಯಿ ಹಾಕ್ಬಿಟ್ಟು ರವಾ ರೊಟ್ಟಿ ಮಾಡ್ತಾ ಇದ್ದೀನಿ. ಇವತ್ತು ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ, ಸೌತೆಕಾಯಿ ಹಾಕ್ಬಿಟ್ಟು ಹೇಗೆ ರವಾ ರೊಟ್ಟಿ ಮಾಡೋದು ಅಂತ, ಕುಕುಂಬರ್ ರೊಟ್ಟಿ. ನಾನಿಲ್ಲಿ ಕೈನಲ್ಲೇ ತಟ್ಕೊಳ್ತಾ ಇದ್ದೀನಿ. ನೀವು ಕೇಳಬಹುದು ಬಿಸಿ ತಗ್ಲಲ್ವಾ ಕೈಗೆ ಅಂತ. ಇಲ್ಲ, ನೀರಲ್ಲಿ ಸ್ವಲ್ಪ ಕೈಯನ್ನು ಅದ್ಕೊಂಡ್ಬಿಟ್ಟು ರೊಟ್ಟಿ ತಟ್ಟಿದ್ರೆ ಬಿಸಿ ತಗ್ಲೋದಿಲ್ಲ ಸ್ನೇಹಿತರೆ. ನನಗೆ ತುಂಬಾ ಫೇವ್ರೇಟು ಸೌತೆಕಾಯಿ ಹಾಕ್ಬಿಟ್ಟು ರವಾ ಎಲ್ಲ ಹಾಕ್ಬಿಟ್ಟು ರೊಟ್ಟಿ ಮಾಡಿದ್ರೆ.
ಈ ಸೀಸನ್ ಅಲ್ಲಿ ಜಾಸ್ತಿ ಸಿಗುತ್ತೆ ಸೌತೆಕಾಯಿ, ಹೀರೆಕಾಯಿ, ಬೆಂಡೆಕಾಯಿ ಎಲ್ಲಾನು ಕೂಡ ನಮ್ ಕಡೆ ತುಂಬಾ ಬೆಳೀತಾರೆ. ನಾನಿಲ್ಲಿ ಟೀಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ನಾನು ರೊಟ್ಟಿನ ಬೇಯಿಸ್ಕೊಂಡಿದ್ದೆ. ಇವಾಗ ಇದನ್ನ ಟರ್ನ್ ಮಾಡಿಬಿಟ್ಟು ಇನ್ನ ಒಂದ್ ಕಡೆ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸಕ್ಕರೆ ಎಲ್ಲಾನು ಕೂಡ ಹಾಕ್ತೀನಿ ರೊಟ್ಟಿಗೆ. ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಪಾಪು ನೋಡಿ ಏನ್ ಮಾಡ್ತಾ ಇದ್ದಾನೆ ಅಂತ. ಬಂದಾಗೆಲ್ಲ ಒಂದು 10-15 ನಿಮಿಷನಾದ್ರೂ ಕೂಡ ಅವನು ಮೊಬೈಲ್ ನೋಡ್ತಾನೆ. ತುಂಬಾ ಸಾಫ್ಟ್ ಆಗಿ ಬರುತ್ತೆ ಈ ರೊಟ್ಟಿ. ಇನ್ನ ತೆಳುವಾಗಿಯೂ ಕೂಡ ಇದನ್ನ ತಟ್ಕೊಳ್ಬಹುದು. ನಮ್ಮ ಮನೆಯವರಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕು ಅಂತ ಇನ್ನ ಒಂದು ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಳ್ತಾ ಇದ್ದೆ ನಾನು. ಟೀ ಕೂಡ ರೆಡಿ ಆಯ್ತು. ಮೊದಲಿಗೆ ನಮ್ಮ ಮನೆಯವರಿಗೆ ಟೀ ಕೊಡ್ತೀನಿ, ನಂತರ ನಾನು ಟೀನ ಕುಡಿತೀನಿ. ಇವತ್ತು ಗುರುವಾರ, 11:30 ಆಗ್ತಾ ಇದೆ. ಬಟ್ಟೆ ಕೆಲಸ ಎಲ್ಲ ಮುಗಿಸಿ ಇವಾಗ ತಾನೇ ಬಂದು ಕೂತಿದ್ದೀನಿ. ಬಟ್ಟೆನ ಫೋಲ್ಡ್ ಮಾಡಿ ಎತ್ತಿದೋಣ ಅಂತ ಬಂದು ಕೂತಿದ್ದೀನಿ. ಒಣಗಿದ ಬಟ್ಟೆ ಒಂದಿಷ್ಟು ರಾಶಿ ಇದೆ. ತಲೆ ಸ್ನಾನ ಮಾಡಿದ್ದೆ, ತಲೆ ಕೂದಲು ಕೂಡ ಆರಿಲ್ಲ. ಮೊದಲಿಗೆ ಬಟ್ಟೆನೆಲ್ಲ ಎತ್ತಿಟ್ಬಿಟ್ಟು ಅಡುಗೆ ಮಾಡೋದಕ್ಕೆ ಹೋಗ್ಬೇಕು. ಇವತ್ತು ಅಲಸಂದೆ ಕಾಳು ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೇನೆ ಅನ್ನ ಕುಡಿಯೋದಕ್ಕೆ ರಾಗಿ ಗಂಜಿ ಇಷ್ಟೇನೆ. ಇವತ್ತೇನು ಕೂಡ ಸ್ಪೆಷಲ್ ಇಲ್ಲ ನಮ್ಮ ಮನೆಯಲ್ಲಿ. ಅಡುಗೆ ತಯಾರಿ ನಡೀತಾ ಇದೆ. ಅಲಸಂದೆ ಕಾಳು ಸಾಂಬಾರ್ ಮಾಡಿದ್ದೀನಿ. ಆಲ್ರೆಡಿ ಸಾಂಬಾರ್ ಕೂಡ ಕುದೀತಾ ಇದೆ. ಇನ್ನೇನು ಒಂದು ಒಗ್ಗರಣೆ ಮಾಡಿದ್ರೆ ಆಯ್ತು. ಇವಾಗ ಅನ್ನ ಮಾಡ್ಬೇಕಿದೆ, ಹಾಗೇನೆ ಕುಡಿಯೋದಕ್ಕೆ ರಾಗಿ ಗಂಜಿ. ಈ ಕಡೆ ಒಗ್ಗರಣೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಅಡುಗೆ ಕೆಲಸ ಮುಗಿಸಿದ್ರೆ ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋದಿದೆ. ಕ್ಲೀನಿಂಗ್ ಕೆಲಸ ಬಾಕಿ ಇದೆ, ಕ್ಲೀನಿಂಗ್ ಮಾಡ್ಕೊಳ್ಬೇಕು. ಅಲಸಂದೆ ಕಾಳು ಸಾಂಬಾರನ್ನ ಹೇಗ್ ಮಾಡೋದು ಅಂತ ಒಂದಿನ ವ್ಲಾಗ್ ಅಲ್ಲೂ ಕೂಡ ಶೇರ್ ಮಾಡಿದ್ದೆ. ಹಾಗಾಗಿ ಡೀಟೇಲ್ ಆಗಿ ರೆಸಿಪಿನ ಶೇರ್ ಮಾಡಿಲ್ಲ ಇವತ್ತು. ಅಡುಗೆ ಕೆಲಸ ಮುಗಿತಾ ಇದ್ದಾಗಲೇ ನಾನಿಲ್ಲಿ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ಅನ್ನಕ್ಕಿಟ್ಟಿದ್ದೀನಿ, ಸಾಂಬಾರು ಆಲ್ರೆಡಿ ರೆಡಿ ಆಗಿದೆ. ಪಾತ್ರೆ ಎಲ್ಲ ತೊಳೆದಿದ ನಂತರ ನಾನು ಹಿಟ್ಟನ್ನು ಜರಡಿ ಹಿಡ್ಕೊಳ್ತೀವಿ ಅಲ್ವಾ, ಅದನ್ನೆಲ್ಲ ತೊಳೆದಿದ್ದೀನಿ. ನಾಳೆ ಹಬ್ಬ ಅಲ್ವಾ, ಹಬ್ಬಕ್ಕೆಲ್ಲ ಬೇಕಾಗತ್ತೆ ಅಂತ ಹಿಟ್ಟೆಲ್ಲ ಗಾಳಿಸೋದಕ್ಕೆ. ಹಾಗೆಯೇ ಮರ, ನಾವು ಗೆರ್ಸಿ ಅಂತ ಕರಿತೀವಿ, ಹಾಗೆಯೇ ಕಾಯಿ ತುರಿಯುವಂತಹ ಮಣೆ, ಅವೆಲ್ಲವನ್ನು ಕೂಡ ತೊಳೆದಿಡ್ತಾ ಇದ್ದೀನಿ ಇವತ್ತೇನೆ. ಅಡುಗೆ ಮುಗೀತಲ್ವಾ, ಇನ್ನೇನಿದ್ರು ಕೂಡ ನಾಳೆಗೇನೆ ಇದನ್ನೆಲ್ಲ ಬಳಸೋದು, ಕಾಯಿ ತುರಿಯೋ ಮಣೆ ಎಲ್ಲಾನು ಕೂಡ. 1:05 ಇದೆ. ಅಡುಗೆ ಕೆಲಸ ಆಗ್ತಾ ಇದ್ದಾಗಲೇ ಕರೆಂಟು ಕೂಡ ಹೋಯ್ತು. ಕೆಳಗಡೆ ಹೋಗಿದ್ದೆ ಸ್ವಲ್ಪ ಹೊತ್ತು, ಕೆಳಗಡೆ ಸ್ವಲ್ಪ ಕೆಲಸ ಇದೆ ಅಂತ ಮುಗಿಸಿ ಬಂದಿದ್ದಾಯ್ತು. ತುಂಬಾ ಚೆನ್ನಾಗಿ ಇವತ್ತು, ಆಚೆ ಕಡೆ ಬಿಸಿಲು ಕೂಡ ಇದೆ. ಇನ್ನು ನನಗೆ ಬಾಕಿ ಇರೋ ಕೆಲಸ ಅಂತಂದ್ರೆ ಮಧ್ಯಾಹ್ನ ಅಂಗಳ ತೊಳಿಬೇಕು, ಹಾಗೇನೆ ಕಿಚನ್ ಅಲ್ಲಿ ಒಂದು ಕಿಟಕಿನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು, ದೇವರ ಪಾತ್ರೆ ತೊಳಿಬೇಕು, ಮೂರು ಕೆಲಸ ಇದೆ. ಇಷ್ಟು ಕೆಲಸ ಮುಗಿಸಿದ್ರೆ ಹಬ್ಬಕ್ಕೆ ರೆಡಿ. ಏನ್ ಜಾಸ್ತಿ ಏನ್ ತಯಾರಿ ಅಂತ ಇಲ್ಲ ಸ್ನೇಹಿತರೆ, ಯಾಕೆಂತಂದ್ರೆ ತುಂಬಾ ಸಿಂಪಲ್ ಆಗಿ ಹಬ್ಬ ಆಚರಣೆ ಮಾಡ್ತೀವಿ. ಹಾಗಾಗಿ
ನೆಕ್ಸ್ಟ್ ವ್ಲಾಗ್ ನಿಮ್ಗೆ ಹಬ್ಬದ ವ್ಲಾಗ್ ಸಿಗತ್ತೆ. ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋ ಎಡಿಟಿಂಗ್ ಆಗಿ ಇವತ್ತೇನೇ ವ್ಲಾಗ್ ಅನ್ನ ಪಬ್ಲಿಷ್ ಮಾಡಬೇಕು, ಹಾಗಾಗಿ ನಾಳೆ ವ್ಲಾಗ್ ಅನ್ನ ಹಾಕೋದಿಲ್ಲ, ಹಬ್ಬ ಅಲ್ವಾ. ಹಾಗಾಗಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.